ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ಲಿಗೂ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಯಶ್ ಚಾನಲ್. ಇವತ್ತಿನ ಎಪಿಸೋಡ್ನಲ್ಲಿ ಸಮ್ಮರ್ ಸೀಸನ್ ಅಂತೂ ಸ್ಟಾರ್ಟ್ ಆಗಿದೆ. ಈ ಉರಿ ಬಿಸಿಲಿನಲ್ಲಿ ದೇಹಕ್ಕೆ ತಂಪು ಕೊಡುವಂತಹ ನಿಂಬೆಹಣ್ಣಿನ ಶರಬತ್ತು ಹೊಸ ಥರ ಹೇಗೆ ಮಾಡಿದು ಅನ್ನೋಂಥ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ನಾನು ಸಬ್ಜಾ ಸೀಡ್ಸ್, ಕಾಮ್ ಕಸ್ತೂರಿ ಬೀಜ ಕೂಡ ಬಳಸಿದ್ದೀನಿ. ಸೊ ಒಳ್ಳೆ ತಂಪು ಕೊಡುವಂಥ ಪದಾರ್ಥ. ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ 2 ಗ್ಲಾಸಷ್ಟು ಜ್ಯೂಸ್ ಮಾಡ್ತಾ ಇದ್ದೀನಿ. 2 ಲೋಟ ನೀರು ಹಾಕ್ಕೊಂಡಿದ್ದೀನಿ, 1/4 ಭಾಗದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಇಲ್ಲಿ 1 ಲೋಟ ಜ್ಯೂಸ್ಗೆ 1 ಟೇಬಲ್ ಚಮಚದಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ. ಸಕ್ಕರೆ ಪ್ರಮಾಣ ನಿಮ್ಮ ರುಚಿಗೆ ಅನುಸಾರವಾಗಿ ಕಡಿಮೆ ಜಾಸ್ತಿ ಮಾಡ್ಕೋಬೋದು. ಸೊ ಸಕ್ಕರೆನ ನಾರ್ಮಲ್ ನೀರಿದ್ದು ಅಂದರೆ ಕೋಲ್ಡ್ ನೀರಲ್ಲ, ಫ್ರಿಡ್ಜಲ್ಲಿ ಇಟ್ಟಿರೋಂಥ ನೀರಲ್ಲ, ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿ ಇರುವಂಥ ನೀರು. ಈ ಸಕ್ಕರೆನ ನಾರ್ಮಲ್ ನೀರಲ್ಲೇ ಕರಗಿಸ್ಕೋಬೇಕು. ನಾವು ಇದಕ್ಕೆ ಕೋಲ್ಡ್ ನೀರು ಹಾಕಿದ್ರೆ ಸಕ್ಕರೆ ಬೇಗ ಕರಗಲ್ಲ, ಜಾಸ್ತಿ ಟೈಮ್ ತೊಗೊಳುತ್ತೆ ಅದಕ್ಕೋಸ್ಕರ. ಸೊ ಇದಕ್ಕೆ ಒಂದೊಂದು ಚಿಟಿಕೆ ಅಷ್ಟು ಉಪ್ಪು ಹಾಕೊಳ್ಳೋಣ. ಉಪ್ಪು ಕೊಡೋದ್ರಿಂದ ಒಂದು ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಹಾಗೆ ಬಾಯಾರಿಕೆ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಿ ಚಿಟಿಕೆ ಅಷ್ಟು ಉಪ್ಪನ್ನ 2ಕ್ಕೂ ಹಾಕಿದ್ದೀನಿ. ಹಾಗೆ 1/4 ಹೋಳಷ್ಟು ನಿಂಬೆಹಣ್ಣು. ನಿಮ್ಗೇನಾದರೂ ಹುಳಿ ಸ್ವಲ್ಪ ಕಡಿಮೆ ಬೇಕು ಅಥವಾ ಟ್ಯಾಂಗಿ ಫ್ಲೇವರ್ ಕಡಿಮೆ ಬೇಕು ಅನ್ಸಿದ್ರೆ ಕಡಿಮೆ ಕೂಡ ಹಾಕ್ಕೋಬೋದು. ನಾನು 1 ಲೋಟ ಜ್ಯೂಸಿಗೆ 1/2 ಹೋಳಷ್ಟು ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ. ಸೊ ಇದು ಬೀಜ ಸಪ್ರೇಟ್ ಮಾಡಿ ಬರೀ ರಸನ ಮಾತ್ರ ಜ್ಯೂಸ್ಗೆ ಸೇರಿಸ್ಕೋತಾ ಇದ್ದೀನಿ. ಸೊ ಇದಾದಮೇಲೆ ಬೇಸಿಗೆನಲ್ಲಿ ಕೂಲಾಗಿರಬೇಕು ಅಂದರೆ ಜ್ಯೂಸ್ ಕೂಡ ತಣ್ಣಗಿರಬೇಕು. ಸೊ ಐಸ್ ಕ್ಯೂಬ್ಸ್ ಕೂಡ ಹಾಕೋತಾ ಇದ್ದೀನಿ. 4-5 ಐಸ್ ಕ್ಯೂಬ್ಸ್ ಹಾಕಿದ್ರೆ ಸಾಕು, ಅಥವಾ ನಿಮಗೆ ಎಷ್ಟು ಕೋಲ್ಡ್ ಇರಬೇಕು ನೋಡಿಕೊಂಡು ಐಸ್ ಕ್ಯೂಬ್ಸ್ ಹಾಕ್ಕೊಳ್ಳಿ, ಅಥವಾ ಪೂರ್ತಿ ಕೋಲ್ಡ್ ವಾಟರಲ್ಲೇ ಮಾಡ್ಕೋಬೋದು, ತೊಂದರೆ ಇಲ್ಲ. ಅಟ್ ಲಾಸ್ಟ್ ನಾನು ಇದಕ್ಕೆ ಸಬ್ಜಾ ಸೀಡ್ಸ್ ಅಥವಾ ಕಾಮ್ ಕಸ್ತೂರಿ ಬೀಜನ 1-2 ಅವರ್ಸ್ ಮುಂಚೆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೆ. ಚೆನ್ನಾಗಿ ನೆಂದಿದೆ ಅದು ಇವಾಗ. ಸೊ ಜಲ್ಲಿ ಜಲ್ಲಿ ಥರ ಆಗುತ್ತೆ ಈ ಥರ. ಇದನ್ನು ಐಸ್ ಕ್ರೀಮ್ಗೆ, ಜ್ಯೂಸ್ಗೆ, ಫಾಲೂದಾಗೆ ಎಲ್ಲದಕ್ಕೂ ಹಾಕೋಬೋದು. ಸೊ ಇದರಿಂದ ದೇಹದ ಉಷ್ಣತೆ ಕಡಿಮೆ ಆಗುತ್ತೆ, ಬಾಡಿ ತಂಪಾಗುತ್ತೆ, ಕೂಲ್ ಆಗುತ್ತೆ ಬಾಡಿ ಅಂತ ಹೇಳ್ಬೋದು. ಇವನ್ ನೀವೇನಾದರೂ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ದರೆ ಇದನ್ನು ತಗೋಬೋದು ಪ್ರತಿದಿನ. ಸೊ ಇವಾಗ ಸಬ್ಜಾ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ ನೆನೆಸಿರೋಂಥದ್ದು. ಸೊ ಇದನ್ನೊಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೀವು ಸರ್ವ್ ಮಾಡ್ಬೋದು. ಇನ್ನೂ ಎಕ್ಸ್ಟ್ರಾ ರಿಫ್ರೆಶ್ಮೆಂಟ್ ಬೇಕು ಅಂದರೆ ಪುದೀನ ಎಲೆಗಳು ಕೂಡ ನೀವು ಇದಕ್ಕೆ ಸೇರಿಸ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ರಿಫ್ರೆಶಿಂಗ್ ಅನಿಸುತ್ತೆ. ಹಾಗೆ ದೇಹಕ್ಕೆ ತಂಪನ್ನು ಒದಗಿಸೋದ್ರ ಜೊತೆಗೆ ಬಿಸಿಲಲ್ಲಿ ಆಗುವಂಥ ಬಾಯಾರಿಕೆ ಕೂಡ ನಿವಾರಣೆ ಆಗುತ್ತೆ. ತುಂಬ ಸಿಂಪಲಾಗಿ ಮಾಡ್ಕೋಬೋದು, ಟ್ರೈ ಮಾಡಿ ನೋಡಿ. ಸಬ್ಜಾ ಸೀಡ್ಸ್ ನೀವು ಎಳ್ನೀರು ಕೂಡ ಹಾಕ್ಕೊಂಡು ಕುಡಿಬೋದು. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲೇ ಕಾಣ್ತಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.